ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಫಾರೆಸ್ಟ್ ಅಂಡ್ ನೇಚರ್ ಟಿವಿ. ನಾನು ನಿಮ್ಮ ನವೀನ್ ಮರಳವಾಡಿ. ಕನ್ನಡ ಚಿತ್ರರಂಗದ ದಿಗ್ಗಜರಲ್ಲಿ ಹಲವಾರು ನಟರ ಹೆಸರು ಬಂದು ಹೋಗುತ್ತೆ, ಆದರೆ ಯಾವುದೇ ಶಿಫಾರಸಿಲ್ಲದೆ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟು ನಂತರದ ದಿನಗಳಲ್ಲಿ ಕನ್ನಡಿಗರ ನೆಚ್ಚಿನ ಸಾಹಸಸಿಂಹನಾಗಿ ಮೆರೆದವರು ಮೈಸೂರಿನ ಮಾಣಿಕ್ಯ, ಕನ್ನಡಿಗರ ಪ್ರೀತಿಗೆ ಸಂಪತ್ ಕುಮಾರ್ ಆಗಿದ್ದವರು ವಿಷ್ಣುವರ್ಧನ್. ಹೌದು ಸ್ನೇಹಿತರೆ, ವಿಷ್ಣುವರ್ಧನ್ ರವರ ಸಹಾನುಭೂತಿ ಹಾಗೂ ಸಿಂಪಲ್ ವ್ಯಕ್ತಿತ್ವ ಕನ್ನಡ ಪ್ರೇಕ್ಷಕರನ್ನು ಮನಗೆದ್ದ ಅವರನ್ನು ಆರಾಧಿಸುವ ಅಭಿಮಾನಿಗಳ ಬಳಗ ರಾಜ್ಯದಲ್ಲಿ ಬೆಳೆದಿತ್ತು. ಅಂದಿನ ಕಾಲದಲ್ಲಿ ನಾಗರಹಾವು ಚಿತ್ರದ ಮೂಲಕ ಕನ್ನಡ ಚಿತ್ರರಂಗದ ಆಂಗ್ರಿ ಯಂಗ್ ಮ್ಯಾನ್ ಆಗಿ ಗುರುತಿಸಿಕೊಂಡವರು ವಿಷ್ಣುದಾದ. ವಿಷ್ಣುದಾದ ಎಂದರೆ ಸರಳ ಚಿತ್ವ ಹಾಗೂ ಅವರು ಎಲ್ಲರಿಗೂ ನೀಡುತ್ತಿದ್ದ ಅಂತಹ ಗೌರವ ಅವರ ಹೆಗ್ಗುರುತು ಎಂಬುದು ನಾವು ಹೇಳಬಹುದು. ವಿಷ್ಣುದಾದಾರವರು ಮಹಿಳೆಯರಿಗೆ ನೀಡುತ್ತಿದ್ದ ಆ ಗೌರವ ಅವರ ಮೇರು ವ್ಯಕ್ತಿತ್ವಕ್ಕೆ ನೀಡುವಂತಹ ಪ್ರಮುಖ ಉದಾಹರಣೆಯಾಗಿದೆ. ಕೇವಲ ಕನ್ನಡ ಚಿತ್ರರಂಗದಲ್ಲಿ ಮಾತ್ರವಲ್ಲದೆ ಅಂದಿನ ಕಾಲದಲ್ಲಿ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಹಾಗೂ ಹಿಂದಿ ಚಿತ್ರರಂಗದಲ್ಲಿ ನಟಿಸಿ ಭಾರತ ಚಿತ್ರರಂಗದ ಫಿನಿಕ್ಸ್ ಎಂಬ ಪಟ್ಟವನ್ನು ಪಡೆದಂತಹ ಅಮೂಲ್ಯ ನಟ. ಕೇವಲ ತಮ್ಮ ನಟನೆಯ ಮೂಲಕ ಮಾತ್ರವಲ್ಲದೆ ತಮ್ಮ ಕಂಠದ ಮೂಲಕವೂ ಕನ್ನಡ ಪ್ರೇಕ್ಷಕರ ಮನಗೆದ್ದ ಅಂತಹ ಅಪರೂಪದ ಪ್ರತಿಭೆ ನಮ್ಮ ವಿಷ್ಣುವರ್ಧನ್. ಹೌದು, ಅವರ ಧ್ವನಿಯಲ್ಲಿ ಮೂಡಿ ಬಂದಿರುವ ಅದೆಷ್ಟೋ ಹಾಡುಗಳು ಇಂದಿಗೂ ಕೂಡ ಕನ್ನಡ ಸಿನಿ ಪ್ರೇಕ್ಷಕರ ಹಾಗೂ ಸಂಗೀತ ಪ್ರಿಯರ ನೆಚ್ಚಿನ ಹಾಡಾಗಿವೆ ಹಾಗೂ ಎಲ್ಲರೂ ಅದನ್ನು ಮೆಚ್ಚಿದ್ದಾರೆ ಕೂಡ. ಇನ್ನು ವಿಷ್ಣುವರ್ಧನ್ ರವರು ತಮ್ಮ ಅದ್ಭುತ ನಟನೆಯ ಮೂಲಕ ಕೇವಲ ಕನ್ನಡ ಪ್ರೇಕ್ಷಕರನ್ನು ಮಾತ್ರವಲ್ಲದೆ ಪರಭಾಷಾ ಪ್ರೇಕ್ಷಕರನ್ನು ಕೂಡ ತನ್ನೆಡೆಗೆ ಸೆಳೆಯುವಂತೆ ಮಾಡಿದ್ರು. ಆದರೆ ನಿಮಗೆ ಗೊತ್ತಿರದ ಒಂದು ವಿಷಯವನ್ನು ನಾವು ಎಂದು ಹೇಳಲು ಹೊರಟಿದ್ದೇವೆ. ನಿಮಗೆ ಒಂದು ವಿಷಯ ಗೊತ್ತಾ? ವಿಷ್ಣುವರ್ಧನ್ ರವರು ಒಂದು ಕಥೆಯನ್ನು ಬರೆದಿದ್ರು, ಆದರೆ ಆ ಕಥೆಯಲ್ಲಿ ಅವರೇ ನಟಿಸಲಿಲ್ಲ. ಹೌದು, ವಿಷ್ಣುವರ್ಧನ್ ರವರು ಕೇವಲ ನಾಯಕ ನಟನಾಗಿ, ಸಂಗೀತಗಾರನಾಗಿ ಮಾತ್ರವಲ್ಲದೆ ಕಥೆ ಬರಹಗಾರರಾಗಿ ಕೂಡ ತಮ್ಮ ಪ್ರತಿಭೆಯ ಅನಾವರಣವನ್ನು ಕನ್ನಡ ಚಿತ್ರರಂಗದಲ್ಲಿ ತೋರ್ಪಡಿಸಿದ್ದಾರೆ. ಹೌದು, 90ರ ದಶಕದಲ್ಲಿ ಅನಂತನಾಗ್ ಹಾಗೂ ಪುಣಿರಾಮಚಂದ್ರ ಕಾಂಬಿನೇಷನ್ನಲ್ಲಿ ಮೂಡಿ ಬರುತ್ತಿದ್ದಂತೆ ಗಣೇಶನ ಮದುವೆ, ಗೌರಿ ಗಣೇಶ, ಹೀಗೆ ಗಣೇಶ ಸೀರೀಸ್ ಚಿತ್ರಗಳು ಪ್ರೇಕ್ಷಕರಲ್ಲಿ ಸಾಕಷ್ಟು ಮೆಚ್ಚುಗೆ ಗಳಿಸಿತ್ತು. ಈ ಹಿನ್ನೆಲೆಯಲ್ಲಿ ವಿಷ್ಣುವರ್ಧನ್ ರವರು ಒಂದು ಕಾಮಿಡಿ ಕಥೆಯ ಹಿನ್ನೆಲೆಯುಳ್ಳಂತಹ ಕಥೆ ಬರೆದು ಪುಣಿರಾಮಚಂದ್ರ ನೀಡಿದ್ರು. ಈ ಕಥೆಯ ಆಧಾರವಾಗಿಟ್ಟುಕೊಂಡು ಗಣೇಶ ಐ ಲವ್ ಯು ಎಂಬ ಚಿತ್ರವನ್ನು ಪುಣಿರಾಮಚಂದ್ರ ರವರು ನಿರ್ದೇಶಿಸಿದ್ರು. ಈ ಚಿತ್ರದಲ್ಲಿ ಅನಂತನಾಗ್, ಸೀತಾರ ಅವರಂತಹ ತಾರಾ ಬಳಗ ಮತ್ತು ಇತ್ತು. ಈ ಚಿತ್ರದ ಮೂಲಕ ವಿಷ್ಣುವರ್ಧನ್ ರವರ ಕಥೆ ಬರಹದ ಪ್ರತಿಭೆಯೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಲ್ಪಟ್ಟಿತ್ತು. ಈ ಚಿತ್ರ ಹೇಳಿಕೊಳ್ಳುವಂತಹ ಅಷ್ಟರ ಮಟ್ಟಿಗೆ ಬಾಕ್ಸ್ ಆಫೀಸ್ನಲ್ಲಿ ಯಶಸ್ಸು ಕಾಣದಿದ್ರು ಸಹ ಪ್ರೇಕ್ಷಕರು ಈ ಚಿತ್ರದಲ್ಲಿ ಸಾಕಷ್ಟು ಮನರಂಜನೆಯನ್ನು ಕಂಡುಕೊಂಡಿದ್ರು. ಈ ವಿಷಯದ ಕುರಿತಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.